ಮಸ್ತೆ ಮಸ್ತೆ ರಾಜೇಶ್, ಅದು ಏನಾಗಿದೆ, ಸಾವಿರಾರು ಕಾಲ್ ಬರ್ತಾ ಇರೋದ್ರಿಂದ ಹೌದು ಆಫ್ ಸರ್. ಮೋಡ್ ಅಲ್ಲಿ ಇಟ್ಬಿಟ್ಟಿದ್ದೀನಿ, ಗೊತ್ತೇ ಆಗೋದಿಲ್ಲ. ಇಲ್ಲ ಸರ್, ನಾನು ಸ್ವಿಚ್ ಆಫ್ ಬರ್ತಾ ಇತ್ತು ಈ ನಂಬರ್ ಇಂದ. ಮೋಸ್ಟ್ಲಿ ಎಲ್ಲರೂ ಅದೇ ಹೇಳ್ತಾರೆ. ಇಲ್ಲಿ ಬಾಂಬೆಲಂತೂ ಹೌದು ಸರ್. ತುಂಬಾ ಕಷ್ಟ ಆಗೋಗಿದೆ, ಮನೆಗೆ ಹುಡ್ಕೊಂಡ್ ಬರ್ತಾ ಇದ್ರೆ ಏನಾಗಿದೆ ನಿಮಗೆ ಅಂತ. ಇಲ್ಲ ಸರ್, ಏನಂದ್ರೆ ನೀವು ನಿಮ್ಮ ಅಭಿಮಾನಕ್ಕಿಂತ ಆದ್ರೆ ಜನಗಳು ನೀವು ಹೇಳೋ ಒಂದು ಪ್ರತಿಯೊಂದು ಪದದಲ್ಲಿ ಇದೆಯಲ್ಲ ಒಂದು ಅರ್ಥ ಇದೆಯಲ್ಲ, ನಮ್ಮ ಪ್ರಕೃತಿ ಉಳಿಸ್ಬೇಕು, ನಮ್ಮ ನಾಡನ್ನ ಕಾಪಾಡಬೇಕು, ನಮ್ಮ ದೇಶನ ಕಾಪಾಡಬೇಕು ಅಂತ ಒಂದು ಅರಿವು ಮೂಡ್ತಾ ಇದ್ರಲ್ಲ, ಅದಕ್ಕೆ ತಲೆ ಬಾಗ್ತಾ ಇದಾರೆ ಜನ ಸರ್. ಅಯ್ಯೋ, ರಾಜಸ್ಥಾನಿಂದ ಮನೆಗೆ ಯಾರನ್ನೋ ಕಳಿಸಿದಾರೆ ಒಬ್ರು, ಬಂಧುನ ಅವ್ರ ಭಾವನ್ನ ಹಾ ಅವ್ರಿಗೆ ಸರ್, ನೋಡ್ಕೊಂಡ್ ಬಾ, ಏನಾಗಿದೆ ಫೋನ್ ಎತ್ತಾ ಇಲ್ಲ ಅಂತ. ಏನ್ ಮಾಡೋದು ಹೇಳು, ಎಷ್ಟೊಂದು ಎತ್ತಕ್ಕಾಗುತ್ತೆ. ಇಲ್ಲ ಸರ್, ಇಲ್ಲ ಸರ್, ಅದೊಂಥರ ಒಂಥರ ಕರುಣೆ ಜನಗಳಿಗೆ. ಏನಂದ್ರೆ ಮನ್ಸಲ್ಲಿ ಅಷ್ಟೊಂದು ಕೂತ್ಕೊಂಡ್ ಬಿಟ್ಟಿದೀರ. ಹೌದಾ ಬಂಗಾರು, ಯಾರು ಹೌದು ನೀನು, ಎಷ್ಟು ಸರ್. ಪ್ರೀತಿ. ಇಲ್ಲ ಸರ್, ಇಲ್ಲ, ಯಾಕಂದ್ರೆ ಪ್ರೀತಿ ಅನ್ನೋದಕ್ಕಿಂತ ನಿಮ್ ಮೇಲೆ ಗೌರವ ಜಾಸ್ತಿ ಇದೆ ನಮ್ಗೆ. ಆದ್ರೂ ಇಲ್ಲ ಕೂಡ ಪ್ರಿಯ, ಗೌರವ ನಿಮ್ಮ ಬರಬಾರದು. ನಿಮ್ಮ ನಿಮ್ ಮಗಳು ಕೂಡ ನಿಮ್ಮ ಹಾದಿಲೇ ಸಾಗ್ತಾ ಇರೋದ್ರಿಂದ ಭಾರಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಅವನು ಸಾಗಿಸ್ತಾ ಇದ್ದಾನೆ ಆ ದೇವ್ರಷ್ಟೇ. ಇಲ್ಲ ಯಾರಿಗೆ ಇಲ್ಲ, ಗೊತ್ತು ಯಾರು ಏನಾಗ್ತಾರೆ ಅಂತ. ಅಂದ್ರೆ ದೇವ್ರು ಏನೋ ಇಟ್ಟಿರ್ತಾರೆ ನೋಡ ಕಂಟಿನ್ಯೂಟಿಗೆ. ಹೌದು ಸರ್, ಹೌದು, ನಿಜ ಅಂದ್ರು ಏನೋ ಒಂದ್ ಕಡೆ. ನೀನೇನ್ ಸಾಮಾನ್ಯ ಅಲ್ಲ ಬಿಡ, ನೀನು ಚಿಕ್ಕ ವಯಸ್ಸಿಂದ, ಹಾ ನೀನ್ ಸರ್, ಜೀರೋ ಇಂದ ಬಂದರೂ ಕೂಡ ದೇವರು ಹೌದು ನಿನ್ನ ಹಿಂದಿನ ಜನ್ಮದ ಪುಣ್ಯ ಫಲ, ಮತ್ತೆ ನಿನ್ನ ಆಲೋಚನಾ ಶಕ್ತಿ ಇದೆಯಲ್ಲ, ನೀನ್ ಹಾ ಸರ್, ಯಾವತ್ತೂ ಹಣದಿಂದ ಹೋಗ್ಲಿಲ್ಲ, ಅದು ನಿನ್ನಿಂದ ಓಡ್ ಬಂದ್ಬಿಡ್ತು. ನಿಜ ಸರ್, ನಿಜ ನಿಜ. ಆದ್ರೂ ಕೂಡ ನನ್ನ ಜೀವನದಲ್ಲಿ ಇನ್ನುವರೆಗೂ ನಾನು ಒಂದು 100 ರೂಪಾಯಿ ಸಾಲ ಇಸ್ಕೊಂಡ್ರು ಕೂಡ ಆಗ್ಲೇ ಕೊಡಬೇಕಂತ ನನ್ ಅನ್ಸ್ತದೆ. ಇನ್ನುವರೆಗೂ 100 ರೂಪಾಯಿ ಸಾಲ ಕೂಡ ಇಲ್ಲ ನನ್ಗೆ, ಮಾಡಲ್ಲ ನೀನು ಮಾಡ್ಬಾರ್ದು. ಕಾರಣ ಜನ್ಮ ಇದೀಯ ನೀನು, ನೀನು ಕರ್ನಾಟಕದಲ್ಲಿ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತೀಯ. ನಿಜ ಸರ್, ಅದು ನಿಮ್ಮ ಆಶೀರ್ವಾದ ಸರ್, ಜನಗಳ ಆಶೀರ್ವಾದ. ಆಮೇಲೆ ನಮ್ಮ ನಾವು ಜನಗಳಿಗೆ ಏನಾದ್ರೂ ಕೊಡುಗೆ ಕೊಡಬೇಕು, ದೇಶಕ್ಕೋಸ್ಕರ ನಾಡಿಗೋಸ್ಕರ ಏನಾದ್ರೂ ಕೊಡುಗೆ ಕೊಟ್ಟಾಗ ಅದು ನಮ್ಮ ಸಾರ್ಥಕತೆ ಆಗುತ್ತೆ ಅಂತ ಅಷ್ಟೇ. ನೋಡ, ನಾವು ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಬೇಕು ಅಷ್ಟೇ. ನಾವು ತೋರಿಸ್ಕೋಬಾರ್ದು ದೊಡ್ಡವರಾಗಿದೀವಿ ಅಂತ ಹೇಳ್ಕೋಬಾರ್ದು, ಸಾಮಾನ್ಯರಾಗಿ ಬದುಕಬೇಕು. ನಮ್ ಜೊತೆನು ಜನಸಾಮಾನ್ಯರು ಕೂಡ ನಮ್ಮ ಅಣ್ಣ ತಮ್ಮ ಅಂತ ಬದುಕಿದ್ರೆ ಪ್ರಪಂಚ ಅದೇ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸರ್ ನಾನ್ ಕೇಳೋದು. ಸರ್ ತಮಗೆ ತಿಂಡಿ ಆಯ್ತು ಸರ್? ಈ ಜಗತ್ತಲ್ಲಿ ನೋಡ, ಇನ್ನೊಬ್ಬರಿಗೋಸ್ಕರ ಒಳಿತು ಬಯಸಿದವರೆಲ್ಲ ಸುಖ ಪಟ್ಟಿದ್ದಾರೆ, ನಿಜ ನಿಜ ಸರ್. ತನಗೋಸ್ಕರ ಒಳಿತು ಬಯಸಿದವರು ಎಷ್ಟೇ ಕರೋಡಪತಿಗಳಾದರೂ ದುಃಖನೇ ಪಟ್ಟಿರೋದು. ನಿಜ ನಿಜ ಸರ್, ಹೌದು ಹೌದು. ಅದಕ್ಕೋಸ್ಕರ ಸರ್ ನಾನು ನಾ ನಿಮಗೊಂದು. ಒಂದ್ಸಲ ಪೂನಾ ಪ್ಯಾಲೇಸ್ಗೆ ಹೋಗಿದ್ದೆ, ಹೌದು ಸರ್, ಅಲ್ಲಿ ಹೇಳಿ. ಆಗಾ ಖಾನ್ ಪ್ಯಾಲೇಸ್ ಅಂತ ಇದೆ, ಅದು ಆಲ್ಮೋಸ್ಟ್ ದೊಡ್ಡ ಪ್ಯಾಲೇಸ್ ಅದು ಓಕೆ ಪೂನಾದಲ್ಲಿ. ಓಕೆ ಆ ಪ್ಯಾಲೇಸ್ ಏನಕ್ಕೆ ಫೇಮಸ್ ಅಂದ್ರೆ, ಆ ಪ್ಯಾಲೇಸ್ ಕಟ್ಬಿಟ್ಟ ತಕ್ಷಣ ಬ್ರಿಟಿಷ್ ಕಬ್ಜಾ ತಗೋತಾರೆ ಯಾರೋ ಆಗಾ ಖಾನ್ ಅನ್ನೋ ಒಬ್ಬ ಸಂತನಿಂದ. ಹಾ ಸರ್, ಆ ಪ್ಯಾಲೇಸ್ ಒಳಗಡೆ ಯಾರಿದ್ರು ಅಂದ್ರೆ ಮಹಾತ್ಮ ಗಾಂಧಿ ಇದ್ರು, ಹಾ ಸರ್, ಅವ್ರನ್ನ ಆ ಪ್ಯಾಲೇಸ್ ಒಳಗಡೆ ಅರೆಸ್ಟ್ ಮಾಡಿದ್ರು ಜೈಲ್ ತರ. ಅಂದ್ರೆ ಆ ಮನುಷ್ಯ ಹಾ ಸರ್, ಇನ್ನೊಬ್ಬರಿಗೋಸ್ಕರ ಬದುಕಿದ ಮಹಾ ಮೇರು ಪರ್ವತ ಮಹಾತ್ಮ ಗಾಂಧಿ ಹಾ ಸರ್, ಜೈಲ್ ಸುಖ ಅನುಭವಿಸಿದ್ದು ಕೂಡ ಪ್ಯಾಲೇಸ್ ಒಳಗಡೆ. ಎಲ್ಲ ಫೆಸಿಲಿಟಿ ಇದೆ ಅಲ್ಲಿ, ಕಸ್ತೂರಿ ಬಾ ಅವರ ಸಮಾಧಿ ಇದೆ, ಅವ್ರ ಜೀವನದ ಎಲ್ಲ ಘಟನೆಗಳು ತುಂಬಾ ನಡೆದಿದೆ ಅಲ್ಲಿ. ಹೌದು ಅಂದ್ರೆ ಆ ಪ್ಯಾಲೇಸ್ ಒಳಗಡೆ ಜೈಲು ಹೌದು. ಪರಹಿತವ ಬಯಸಿದವನಿಗೆ, ಹಾ ಹಾ ಸರ್, ಸ್ವಹಿತವ ಬಯಸಿದ ರಾಜರು ಅನೇಕರಿಗೆ ಹಾ 360 ಕೋಣೆಗಳಿರುವಂತಹ ಒಂದು ಪ್ಯಾಲೇಸ್ ಇದೆ ಬಾಂಬೆಲಿ. ಅದನ್ನ ಎಷ್ಟು ದೊಡ್ಡ ಪ್ಯಾಲೇಸ್, ಗುಜರಾತಿ ರಾಜ ಕಟ್ಟಿಸ್ತಾನೆ ತನ್ನ 360 ಪತ್ನಿಯರಿಗೋಸ್ಕರ. ಅದು ಕಟ್ಟಿದ ತಕ್ಷಣ ಬ್ರಿಟಿಷರು ಅವನ್ನ ಸೆದೆಬಡ್ದು ಆ ಪ್ಯಾಲೇಸ್ ನ ಕಬ್ಜಾ ಮಾಡಿಕೊಂಡು ಒಬ್ಬ ಚರ್ಚ್ ಅಲ್ಲಿರೋ ಒಬ್ಬ ದಾಸಿಗೆ ಕೆಲಸ ಮಾಡೋ ಜೀವನ ನನ್ನಗೆ ಅದನ್ನ ಅರ್ಪಣೆ ಮಾಡ್ಬಿಡ್ತಾರೆ. ಆ ಅಮ್ಮ ಕಸ ಗುಡಿಸ್ತಾ ಇರ್ತಾಳೆ ಚೆಸ್ ಅಲ್ಲಿ, ಸೋಫಿಯಾ ಅಂತ, ಸೋಫಿಯಾ ಅಂತ. ಹೌದು ಹೌದು ಸರ್, ಅದು ಸೋಫಿಯಾ ಕಾಲೇಜ್ ಆಗಿದೆ, ಆ ಹುಡುಗಿ ಅದನ್ನ ಕಾಲೇಜ್ ಮಾಡತ್ಲು. ಇವತ್ತಿಗೂ ಅಲ್ಲಿ ಗರ್ಲ್ಸ್ ಓನ್ಲಿ ಫಾರ್ ಹೆಣ್ಮಕ್ಳು ಆ ಹೌದು ಸರ್, ಪ್ಯಾಲೇಸ್ ಅಲ್ಲಿ ಓದು ನಡೆಯುತ್ತೆ. ಅಂದ್ರೆ ಒಬ್ಬ ರಾಜ ಐಷಾರಾಮಿ ಬದುಕಿಗಾಗಿ ಕಟ್ಟಿಸಿದ ಪ್ಯಾಲೇಸ್ ಅಲ್ಲಿ ಆ ರಾಜ ಇರ್ಲಿಲ್ಲ, ಅವನು ಕಂಬಿ ಎಣಿಸ್ದ. ಹಾ ಸರ್, ಇಲ್ಲಿ ಹೌದು, ಒಬ್ಬ ಮಹಾತ್ಮ ಗಾಂಧಿ ದೇಶಕ್ಕೋಸ್ಕರ ದುಡಿದಿದ್ದಕ್ಕೋಸ್ಕರ ಆತನ ಜೈಲೇ ಪ್ಯಾಲೇಸ್ ಆಯ್ತು. ಅಡಿಗೆ ಎಲ್ಲ ನಡೀತಿತ್ತಲ್ಲಿ, 100 ಜನ ಭಜನೆ, ಹೌದು ದಿನನಿತ್ಯ ಮೀಟಿಂಗ್ಗಳು, ಆದ್ರೆ ಅರೆಸ್ಟ್ ಹಿಂಗೆ. ಹೌದು ಸರ್, ಇವಾಗ ಹೇಳೋ, ನೀನು ಪರಹಿತವ ಬಯಸಿದ್ದಕ್ಕಲ್ಲೇನೋ ಸುಖ ಪಡ್ತಾ ಇರೋದು. ಪರಹಿತನೇ ನಮ್ ಸುಖ ಅಂತ ಅನ್ಕೊಂಡ್ ಬದುಕ್ಬೇಕು ಸರ್.
ಈ ಜೀವನನೇ ಅಷ್ಟೇ ಇದೆ, ಈ ನಾವು ಕ್ಷಣಿಕ ಮಾತ್ರ, ಈ ಭೂಮಿ ಮೇಲೆ ಒಂದು ನಾವು ಒಂದು ಜೀವಿ. ಅದೇನೋ ನಿಮ್ಮ ಸಕಲೇಶಪುರದ ಜನಕ್ಕೆ ಸಕಲವನ್ನು ಕೊಟ್ಟಿದ್ದಾರೆ ದೇವರು. ಸಕಲೇಶ್ವರರೇ ಕೊಟ್ಟಿದ್ದಾರೆ, ಸಕಲೇಶ್ವರರು ಅಲ್ಲಿ ಅಲ್ಲಿ ಕುಲದೇವರು. ಆದಷ್ಟು ಭಿಕ್ಷುಕರು ಕಡಿಮೆ ಯಾಕೋ ಅಲ್ಲಿ. ಭಿಕ್ಷುಕರು ಅನ್ನೋಕ್ಕಿಂತ ಸಕಲೇಶ್ವರಲ್ಲಿ ಸಕಲೇಶ್ವರ್ಯನ್ನು ಕೊಟ್ಟಿರುವಂತ ಸಕಲೇಶ್ವರ ಸ್ವಾಮಿ ಇದಾರಲ್ಲ, ಅವರು ನೀವು ಭಿಕ್ಷೆ ಬೇಡಬೇಡಿ ದುಡುತ್ತೀನಿ ಅಂತ ದಾರಿ ತೋರಿಸ್ದಂಗ ಆಗಿದೆ ಜನಗಳಿಗೆ. ದುಡುತ್ತೀನಿ ಭಿಕ್ಷೆ ಬೇಡೋಕ್ಕಿಂತ ಇನ್ನೊಬ್ರಕ್ಕಿಂತ ಕೇಳಿ ತಿನ್ನೋದಕ್ಕಿಂತ ಕೈ ಇಲ್ದವ್ರಿಗೆ ಕಾಲಿಲ್ಲದವ್ರಿಗೆ ಅಸಹಾಯಕರಿಗೆ ಸಹಾಯ ಮಾಡಿ, ದುಡಿದು ಬಿಟ್ಟು ಸಹಾಯ ಮಾಡಿ ಅಂತ ಒಂದು ದಾರಿ ತೋರಿಸಿದ್ರಿಂದ ಇಲ್ಲಿ ಸ್ವಲ್ಪ ಐಶ್ವರ್ಯ ಅನ್ನೋದು ಸ್ವಲ್ಪ ಬೆಳ್ಕೊಂಡಿದೆ, ಪ್ರಕೃತಿಯಲ್ಲೇ ಬೆಳೆದಿದೆ. ಐಶ್ವರ್ಯ ಅಂದ್ರೆ ಮನೆಯಲ್ಲಿ ಖಜಾನೆ ಅಲ್ಲ ಸರ್, ಆದ್ರೆ ಪ್ರಕೃತಿನೇ ಐಶ್ವರ್ಯ ತರ ಬೆಳ್ಕೊಂಡಿದೆ ಮಲೆನಾಡು ಏನ್ ಪ್ರದೇಶ. ರಿಚ್ ಅದು, ಅದೊಂಥರ ನಿಜ ಫೀಲಿಂಗ್ ನಿಜ ಬರುತ್ತೆ ಆ ಮರ ಗಿಡಗಳ ನಡುವೆ. ಅಲ್ಲಿ ಹೋಗಿ ಹೌದು ನಿಂತ್ಕೊಂಡ್ರೆ ಇಲ್ಲೇ ಇದ್ಬಿಡೋಣ, ನಾವ್ಯಾಕೆ ಇಲ್ಲಿ ಹುಟ್ಲಿಲ್ಲ ಅನ್ನೋ ತರ ಕೂಡ ಅನ್ಸ್ಬಿಡುತ್ತಲ್ಲೇನೋ ನಿಜ ಜನಗಳಿಗೆ. ನಿಜ 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 ಸರ್ ನಿಜ. ಯಾಕಂದ್ರೆ ಆ ಸಕಲೇಶ್ವರನ ನಾವು ಇರೋದ್ರಿಂದ ನೀನು ಬಾಲ್ಯದಿಂದ ಅಲ್ಲೇ ಇದೆಯಾ? ಬಾಲ್ಯದಿಂದನೇ ಇದ್ದೀನಿ ಸರ್ ನಿಜ ಅಂದ್ರೆ ಕೂಡ. ಆದ್ರೂ ಕೂಡ ಸರ್ ತಮ್ಮ ಜೊತೆ ಎಲ್ಲ ಮಾತ್ರ ಅನ್ಬೇಡುವ, ಎಷ್ಟ್ ಸಲ ಹೇಳಿದ್ರಿ ಅಹೋರಾತ್ರ ಅಂತ. ಅವರಾತ್ರ ಅವರಾತ್ರ ಸರ್ ನಿಜ, ಅವರಾತ್ರ ಅಂತಾನೆ ಕರಿತೀವಿ ಅಹೋರಾತ್ರ ಹೇಳಿ. ಅಹೋರಾತ್ರ ಸರ್ ಓಕೆ. ನೀವು ತಮ್ಮಿಂದ ಒಂದು ನಮ್ಮ ಒಂದು ಏನು ತಮ್ಮಿಂದ ರಾಜ ಮಹಾರಾಜರನ್ನು ಮಾತಾಡ್ತಾ ಇದೀಯ, ತಪ್ಪದು. ರಾಜರನ್ನು ಕೂಡ ಹಂಗ್ ಮಾತಾಡಂಗಿರ್ಲಿಲ್ಲ ಮಹಾಭಾರತದ ಟೈಮಲ್ಲಿ. ಈಗ ನೀವು ಅನ್ಬೇಕಾ, ನಿಮ್ ಸುಯೋಧನ ನೀನು ಅನ್ಬೇಕು. ಈಗ ನೀನು ಓಕೆ, ಅವರಾತ್ರ ನೀನು ಸುಯೋಧನ ಅಂತ ಮಾತಾಡ್ತಿದ್ರು ಪ್ರಜರು, ಪ್ರಜೆಗಳು ನಿಜ 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 ಧರ್ಮರಾಜ ಅಂತ ಮಾತಾಡ್ತಿದ್ರು. ಹೌದು ಇದೆಲ್ಲ ನಾಟಕಗಳು ಬಂದಿದ್ದೆ, ಈ ಎಲ್ಲ ಇನ್ವೇಡರ್ಸ್ ಬಂದ್ರಲ್ಲ ನಮ್ ದೇಶಕ್ಕೆ, ಹೌದು 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 ನಿಜ. ಅವರು ಶುರು ಮಾಡಿದ್ದು ಬೆನ್ನು ತೋರಿಸಬಾರ್ದು ರಾಜನಿಗೆ, ಅದು ತೋರಿಸಬಾರ್ದು, ಉಲ್ಟಾ ಮಾತಾಡಬಾರ್ದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು, ಹೀಗೆ. ಆದ್ರೂ ಕೂಡ ತಮ್ಮಗಳ ವಿಚಾರ ಇದೆಯಲ್ಲ, ಏನೇ ಇದ್ರು ಕೂಡ ನಾವು ನಿಮ್ಮಿಂದ ಒಂದು ಏನ ಒಂದ್ ಚಿಕ್ಕ ಪ್ರಯತ್ನ ಮಾಡ್ತಾ ಇದೀವಿ, ಅದಕ್ಕೆ ತಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನಾವು ದಯವಿಟ್ಟು ಅದಕ್ಕೆ ಆಶೀರ್ವಾದ ಮಾಡ್ಬೇಕು ಸರ್. ಅಪ್ಪಿ ಅಪ್ಪಿ ನಿನಗ್ ಗೊತ್ತೋ ಇವ್ರ ನೇಚರ್, ಯಾರನ್ನಾದ್ರೂ ಕೇಳು ಇವನು ಇದ್ದಂಗಿದ್ರೆ ಇಟ್ಟಂಗಿದ್ರೆ ಅಂತ ಬದುಕ್ತಾ ಇರ್ತಾನೆ ಬುದ್ಧನಂಗೆ ಅಂತ. ನಾವು ಯಾವುದೇ ಸೆಲೆಬ್ರಿಟಿ ಅಥವಾ ರಾಜಕಾರಣಿ ಯಾವುದೇ ಇರುವಂತ ಮಠಾಧೀಶರನ್ನ ಕರ್ಕೊಂಡ್ ಬಂದ್ಬಿಟ್ಟು ನಾವು ನೋಡ್ತಾ ಮಾಡೋದ್ರ ವಿಚಾರ, ಒಳ್ಳೆ ವಿಚಾರನ ತಿಳಿಸುವಂತ ವ್ಯಕ್ತಿ ಈ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ, ಅದು ಎಲ್ಲಾರು ಹೇಳ್ಬಹುದು ವಿಚಾರ ಕೂತಲ್ಲಿ, ಆದ್ರೆ ಎಲ್ಲಾ ಜನಗಳಿಗೆ ತಲುಪಲ್ಲ, ಆದ್ರೆ ನಿಮ್ಮಿಂದ ತಲುಪ್ತಾ ಇದೆ ಅದು ನಮ್ಮ ಒಂದು ಚಿತ್ರ. ಮಾಡ್ಬೇಕಪ್ಪಿ ಏನಿಲ್ಲ, ನಾ ಏನು ಮಾಡೋದಿಲ್ಲ ಸರ್. ತಾವು ಯಾವಾಗ ನಮ್ಮ ಕರ್ನಾಟಕಕ್ಕೆ ವಿಸಿಟ್ ಕೊಡ್ತೀರಾ, ಬಾಂಬೆಯಿಂದ ಬರ್ತೀರಾ ಅನ್ನೋದೊಂದು ಡೇಟ್ ಫಿಕ್ಸ್ ಆದ್ರೆ ನಾನು ತಮ್ಗೆ ಮೀಟ್ ಮಾಡ್ತೀನಿ, ನಮ್ಮ ಒಂದು ಚಿತ್ರನ ನಿಮ್ಮಿಂದ ಸ್ಟಾರ್ಟ್ ಮಾಡ್ಬೇಕಂತ ಇದು ನಮ್ದು ನಮ್ಗೆ ಅಂತಿದೆ ಅಷ್ಟೇ. ಹೌದಾ, ಏನ್ ಚಿತ್ರ ಮಾಡ್ತಾ ಇದೀಯೋ ದೇಶಕ್ಕೋಸ್ಕರ ನೀನು? ದೇಶಕ್ಕೋಸ್ಕರ ಅನ್ನೋದಕ್ಕಿಂತ ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಸರ್. ಹೌದೇನೋ, ಏನ್ ಪದ ಕಾನ್ಸೆಪ್ಟ್ ಏನು? ಕಾನ್ಸೆಪ್ಟ್ ಬಂದ್ಬಿಟ್ಟು ನಾವು ಬಡತನದಲ್ಲಿ ಹುಟ್ಟಿದಂತ ವ್ಯಕ್ತಿ ಪ್ರಕೃತಿಲಿ ಬೆಳೆದ್ಬಿಟ್ಟು ಏನನ್ನ ಮಾಡ್ಬಹುದು, ನಮ್ಮ ಜನಕ್ಕೆ ಏನ್ ಮಾಡ್ಬಹುದು, ಏನನ್ನ ತೋರಿಸ್ಬಹುದು, ಎಷ್ಟೊಂದು ಸಹಾಯ ಮಾಡ್ಬಹುದು ಅಂತ, ಬದುಕು ಹೇಗ್ ಬದುಕಬಹುದು ಅನ್ನೋದನ್ನ ಆ ಚಿತ್ರದಲ್ಲಿ ತೋರಿಸಿದ್ವಿ. ಹೆಂಗೆ ನೀನೇನ ಕತೆ? ಕತೆ ನಾನಲ್ಲ ಸರ್, ನಾನು ಅದಕ್ಕೆ ನಾನು ಈ ಬಂಡವಾಳ ಹಾಕಿದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ ಹೊಸದಾಗಿ ಪ್ರಯತ್ನ ಮಾಡೋದ್ರಿಂದ. ಕತೆ ಹುಟ್ಟಿದ್ ಹೆಂಗೆ? ಕತೆ ಹುಟ್ಟಿರೋದು ಸರ್ ಮೂಲವಾಗಿ ಪ್ರಶಾಂತ್ ಅಂತ ನಮ್ಮ ಫ್ರೆಂಡ್ ಒಬ್ರಿ, ಅವರು ತುಂಬಾ ಚೆನ್ನಾಗಿ ಕಾದಂಬರಿಗಳು ಬರೀತಾರೆ, ಎಲ್ಲಾ ರೀತಿಯಿಂದ ಅವರು ಬಡತನದಿಂದ ಬೆಳೆದಂತ ವ್ಯಕ್ತಿ, ಅವರಿಂದ ಒಂದು ಚಿತ್ರ ಉಟ್ಕೊಂಡಿದೆ. ನಮಗೂ ನಿಮ್ಮಷ್ಟೇ, ನಿಮ್ ಕೇಳ್ತಾ ಇರ್ತೀನಲ್ಲ, ನೀನು ಅದೆಲ್ಲ ಆಕ್ಟ್ ಮಾಡ್ತೀಯನೋ? ಆಕ್ಟ್ ಮಾಡಷ್ಟು ದೊಡ್ಡ ಆದ್ರೂ ಕೂಡ ಒಂದ್ ಚಿಕ್ಕ ಪಾತ್ರ ಸಿಕ್ಕರೆ ಮಾಡ್ತೀನಿ ಸರ್, ಅಂದ್ರೆ ನನ್ನ ಒಂದ್ ಸೂಟಬಲ್ ಆಗುತ್ತೆ. ಸಿಕ್ಕರೆ ಮಾಡ್ತೀನಿ, ಎಷ್ಟು ದೊಡ್ಡ ಪದನು, ನೀನೇ ಪ್ರೊಡ್ಯೂಸರ್ ಆಗ್ಬಿಟ್ಟು ಸಿಕ್ಕರೆ ಮಾಡ್ತೀನಿ ಅಂತ ಹೇಳ್ತಿದ ಅಂದ್ರೆ ನೀನ್ ಯಾಕಂದ್ರೆ 100% ಕಲಾವಿದ್ರು ನೀನ್ ಸಕ್ಸಸ್ ಆಗ್ತೀಯ ಯಾಕೆ ಗೊತ್ತಾ? ಹೌದು ಸರ್. ನೀನ್ ಬೇರೆಯವ್ರೇ ಕೊಡ್ಲೇಬೇಕು ಅಂತಾರೆ, ನೀನ್ ನೋಡು ಸಿಕ್ಕರೆ ಮಾಡ್ತೀನಿ, ಯಾಕೋ ಅಷ್ಟು ನೀ ಗರ್ವಿತನ ನಿನ್ಗೆ ಅಪ್ಪಿ? ಇಲ್ಲ ಸರ್, ಕಲಾವಿದ ಅನ್ನೋದು ಕಲೆ ಎಲ್ರಲ್ಲೂ ಇರುತ್ತೆ, ಅದ್ರ ಒಳಗಡೆ ಸೂಕ್ತವಾಗಿ ಆಡ್ಕೊಂಡಿರುತ್ತೆ. ಆ ಕಲೆನ ಹೊರ ತರ್ಬೇಕಂದ್ರೆ ಒಂದು ಸ್ಥಳ ಇರ್ಬೇಕು. ಒಂದು ಸ್ಥಳ ಆರಿಸ್ಕೊಂಡಿದೀರಿ ನೀವು ಕರ್ನಾಟಕದಲ್ಲೇ ಮಾಡ್ಬೇಕು ಅಂತ ಇದೀವಿ, ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಮತ್ತೆ ಕೆಲವು ಕಡೆಗೆ ಮಾಡ್ಬೇಕು. ಪ್ರಕೃತಿ ಯಾವ ತರ ವೆದರ್ ನೇಚರ್ ಅಲ್ಲಿ ಮಾಡ್ಬೇಕು ಅಂತ ತುಂಬಾ ಅನ್ಕೊಂಡಿದ್ವಿ ಸರ್, ಲೊಕೇಶನ್ ನೋಡ್ತಾ ಇದೀವಿ. ಸಾಲ ನಮ್ದು ಒಂದ ಮಾಡಬಾರದು, ಇಲ್ಲ ಸರ್ ಇಲ್ಲ, ಸಾಲ ಮಾಡದೆ ಮಾಡ್ಬೇಕು.
ಇಲ್ಲ ಇಲ್ಲ ಖಂಡಿತವಾಗ್ಲೂ ಮಾಡಲ್ಲ ಸರ್. ಇನ್ವೆಸ್ಟರ್ಸ್ ನ ಬಳಸ್ಕೊಳ್ಳಿ, ಅವ್ರ ಹೌದು ನಿಜ ಸೋಲು ಗೆಲುವಲ್ಲಿ ಹಂಚ್ಕೊಳ್ಳಿ. ನಿಜ ನಿಜ ಸರ್. ಆದ್ರೂ ಕೂಡ ಸಾಲ ಮಾಡದೆ ಒಂದೇ ಒಂದು ರೂಪಾಯಿನೂ ಕೂಡ ಇನ್ನೊಬ್ಬರ ಹತ್ರ ತಗೊಳ್ಳದೆ ನಾನು ಸ್ವಂತವಾಗಿ ದುಡಿದು ಅದ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಓಕೆ ಇದ್ದೀನಿ ಸರ್. ಓಕೆ, ಖಂಡಿತ ತಮ್ಮ ನೀನು ಆಶೀರ್ವಾದ ಬೇಕು. ಗೆಲುವು ಸೋಲು ಹೌದು ಎರಡನ್ನು ಹೇಗೆ ಸ್ವೀಕಾರ ಮಾಡ್ತೀಯ? ಗೆಲುವು ಸೋಲನ್ನ ಎರಡನ್ನ ಸಮವಾಗಿ ಸ್ವೀಕಾರ ಮಾಡಿ. ಒದ್ರೆ ನೋಡು ಅಷ್ಟೇನೋ, ಅದು ಅದೇನೋ ಅಂತ ದುಡ್ಡು ಮಾತು ಹೇಳ್ತಾ ಇದೀಯ ನೀನು, ದುಡ್ಡು ಹಾಕ್ಬಿಟ್ಟು. ಸಮವಾಗಿ ಮಾಡ್ತೀನಿ ಸರ್. ಏನು ಗೊತ್ತಾ, ಇವತ್ತು ನಮ್ ದುಡ್ಡು ಹೋಗ್ಬಹುದು, ನಾಳೆ ದುಡಿಯಂತ ಶಕ್ತಿ ದೇವ್ರು ಕೊಡ್ಲಿ ಅಂತ ಬೇಡ್ತೀನಿ ಅಷ್ಟೇ. ಹೃದಯದಿಂದ ಮಾತಾಡ್ತಾ ಇದೀಯ ಈ ಮಾತು? ನಿಜವಾಗ್ಲು ಹಾರ್ಟ್ಲಿ ಮಾತಾಡ್ತೀನಿ ಸರ್. ನಮ್ ದುಡ್ಡು ಹೋಗ್ತದೆ ಅಂತ, ನನ್ನ ಬಂಡವಾಳ ಬರುತ್ತೆ ಅಂತ ಮಾಡ್ತಾ ಇಲ್ಲ, ಕೈ ಆಗ್ತಾ ಇಲ್ಲ. ಜನಗಳಿಗೆ ಒಂದು ಮೆಸೇಜ್ ತಿಳಿಲಿ, ಜನಗಳಿಗೆ ಅದರಿಂದ ಅರ್ಥ ಆಗಿ ನಮ್ ಚಿತ್ರ ನೋಡಿದ್ರೆ ಅಷ್ಟೇ ಸಂತೋಷ, ಮತ್ತೆ ಅದಕ್ಕಿಂತ ಏನಿಲ್ಲ. ನಮ್ಗೆ ದುಡ್ಡು ಬರಬೇಕು ಅಂತ ಯಾವ್ದು ವ್ಯಕ್ತಿ ಯಾವ ಸಿನಿಮಾನು ಮಾಡಬಾರ್ದು ಸರ್. ದುಡ್ಡು ಮಾಡಬೇಕು ಅಂತಂದ್ರೆ ಅದು ಬೇರೆ ರೀತಿನೇ ಆಗ್ಬಿಡುತ್ತೆ. ಹೊಸ ಅದಕ್ಕೋಸ್ಕರ ಹೊಸ ಪ್ರತಿಭೆಗಳನ್ನ ಹುಡುಕ್ತೀಯ, ಹಳೆ ಪ್ರತಿಭೆಗಳ ಹಿಂದೆ ಓಡ್ತೀಯ? ಹೊಸ ಪ್ರತಿಭೆಗಳನ್ನ ಹುಡುಕ್ತೀನಿ ಸರ್. ಅಯ್ಯೋ ಬಂಗಾರು, ಏನೋ ಏನ್ ಪ್ರಶ್ನೆ ಕೇಳಿದ್ರು ಕರೆಕ್ಟ್ ಆಗಿ ಉತ್ತರ ಹೇಳ್ತಾ ಇದೀಯ. ಇಲ್ಲ ಸರ್, ಏಕೆಂದ್ರೆ ತುಂಬಾ ಜನ ಏನೇನೋ ಕಲೆ ಇದ್ದವ್ರು ಹೊರಗಡೆ ಗೊತ್ತೇ ಆಗಲ್ಲ ಸರ್. ತುಂಬಾ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಅವರಲ್ಲಿ ಒಂದು ಕಲಿನ ಹೊರಗಡೆ ಇರುತ್ತೆ. ಆದ್ರೆ ಬಟ್ ನಾವು ಅವ್ರನ್ನ ಹುಡ್ಕೊಂಡು ಹೋಗಲ್ಲ. ಅವ್ರ ಎಲ್ಲೋ ಒಂದು ಪ್ರತಿಭೆಗಳನ್ನ ನಾವು ಸರ್ಚ್ ಮಾಡ್ಬಿಟ್ಟು ಅವ್ರನ್ನ ಒಂದು ಸಿನಿಮಾಗೆ ಹಾಕೊಂಡ್ರೆ ನಮ್ ಆದ್ರೆ ನಮ್ಗೆ ನಮ್ದು ಅಷ್ಟೊಂದು ಹಿಟ್ ಆಗಿದ್ಲು ಅಂದ್ರೆ ತೊಂದ್ರೆ ಇಲ್ಲ ಮೂವಿ. ಬಟ್ ಅದರಿಂದ ಒಂದು ಜನಗಳಿಗೆ ಅವಕಾಶ ಸಿಕ್ತು, ಅವ್ರ ನಮ್ಮಿಂದ ಒಂದ್ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಅನ್ಸ್ಕೋಬೇಕು ಆ ಕಲಾವಿದ್ರಿಗಷ್ಟೇ. ರಂಗಭೂಮಿ ಕಲಾವಿದ್ರು ಸಾವಿರ ಜನ ಇದ್ದಾರೆ. ನೆನಪಿ ನಿನ್ನ ಹೆಸರು ಹೌದು ಸರ್. ರಾಜೇಶ್, ಒಂದು ಮಾತು ಹೇಳ ಬಂಗಾರು, ಹೇಳಿ. ನಿನ್ನಂತ ನೀನ್ ಕರಿತಾ ಇದೆಯಲ್ಲ ಅಂತ ಕೆಲಸಕ್ಕೆ ಎಲ್ಲರಿಗೂ ಒಳ್ಳೆಯವನು ಅನಂತಯ್ಯ ಅನ್ನುವ ವ್ಯಕ್ತಿಯನ್ನ ಕರಿಬೇಕು, ವಿನಃ ಈ ರೀತಿ ಎಲ್ಲರನ್ನು ವಿರೋಧ ಮಾಡ್ಕೊಂಡು ಕೂತಿರೋ ಇವನನ್ನ ಕರಿತಾ ಇದೀಯಾ ಬಂಗಾರು? ನಿಮ್ಗೆ ಗೊತ್ತಿಲ್ವೋ, ಫಿಲಿಂ ಫೀಲ್ಡ್ ಅಲ್ಲೇ ಅನೇಕರನ್ನ ಇವನು ಈ ಜೂಜು ವಿಚಾರಕ್ಕೆ ವಿರೋಧ ಮಾಡ್ಕೊಂಡಿದ್ದಾನೆ. ನಿನ್ನನ್ನ ಇವನ ಗುಂಪಿಗೆ ಸೇರಿಸಿ ಮತ್ತೆ ನಿನ್ ಕಷ್ಟ ಕೊಟ್ಬಿಡ್ತಾರೋ ನೋಡಿ. ಜೂಜು ಅನ್ನೋದನ್ನ ನೀವು ವಿರೋಧ ಮಾಡಿರೋದು ಜನಸಾಮಾನ್ಯರ ಹತ್ರ ಈ ಸುಮ್ನೆ ಆನ್ಲೈನ್ ಜೂಜಿಗೆ ಆಡ್ಬಿಟ್ಟು ಕಳ್ಕೋದು ಬೇಡಿ. ದುಡ್ಡು ಸ್ವಲ್ಪ ಸೇವಿಂಗ್ ಮಾಡಿ, ನಿಮ್ ಸಂಸಾರ ಇದೆ, ನಿಮ್ ಕುಟುಂಬ ಇದೆ, ಅದನ್ನ ನಂಬ್ಕೊಂಡು ಜೀವನ ಮಾಡಿ ಅಂತ ತೋರ್ಸ್ ಕೊಡ್ತಾ ಇದೀರ ನೀವು. ಅದಕ್ಕೆ ವಿರೋಧ ಅಂತ ಹೇಳಲ್ಲ ಸರ್. ಯಾವುದೇ ವ್ಯಕ್ತಿ ಸರ್, ಜನಸಾಮಾನ್ಯ ಕೂಡ ಅದಕ್ಕೆ ವಿರೋಧಿಸಲ್ಲ. ಆದ್ರೆ ಜನಸಾಮಾನ್ಯರು ವಿರೋಧಿಸಲ್ಲ, ಆದ್ರೆ ನೀನು ಇರೋ ಫೀಲ್ಡ್ ಸೆಲೆಬ್ರಿಟಿ ಅಂತ ಹೇಳ್ತಾ ಇದಾರಲ್ಲ ಈ ಆನ್ಲೈನ್. ಬೇಜಿಸಕ್ಕೆ ನಾವ್ ಯಾರ ಮನೆಗೆ ಹೋಗ್ಬಿಟ್ಟು ನಾವ್ ಕಾಲ್ ಇಡ್ತೇವಲ್ಲ ಸರ್, ನಮ್ಗೆ ದುಡ್ಡು ಕೊಡಿ ಸಪೋರ್ಟ್ ಮಾಡಿ ಅಂತ. ಅವ್ರೆ ನೀನೇ ಒಂದು ಚಿತ್ರ, ನಿನ್ ಕ್ಯಾರೆಕ್ಟರ್ ಒಂದು ಚಿತ್ರ ಮಾಡ್ಬೋದು. ಏನೋ ನೀನು ಇಷ್ಟು ಧೈರ್ಯವಂತ ಅಲ್ವೋ? ನೀನ್ ನಿಜವಾಗ್ಲು ಒಂದು ಪ್ರಶ್ನೆಯಲ್ಲಿ ಕೂಡ ಸೋಲ್ತಾ ಇಲ್ವಲ್ಲಪ್ಪಿ. ನಿನ್ ಏನೋ ನೀನು ಬಂಗಾರು, ಯಾರೋ ನೀನು, ವಯಸ್ಸು ಎಷ್ಟ ನಿಂದು ಸರ್? ವಯಸ್ಸು ಇವಾಗ ಒಂದು 32 ನಡೀತಾ ಇದೆ. ಅಷ್ಟು ಚಿಕ್ಕ ವಯಸ್ಸಿಗೆ ಹೋಗಲೇ ನಾವು, ಅಷ್ಟು ಚಿಕ್ಕ ವಯಸ್ಸಿಗೆ ನಾನು ನಿಜವಾಗ್ಲು ಹೇಳ್ತಾ ಇದೀನಿ, ಬೀದಿ ಬೀದಿ ಅಲಿತಿದ್ದೆ ನಾನು. ನೀನ್ ಹೆಂಗೋ ಅಷ್ಟು ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಇಷ್ಟು ಚಿಕ್ಕ ವಯಸ್ಸಿಗೆ. ಸಾಧನೆ ಅಂತ ಅನ್ನೋಕ್ಕಿಂತ ನಮ್ಮ ಜೀವನ ನಾನು ಬದುಕ್ಬೇಕು ಅಂತ ಕಲ್ತಿದ್ದೀನಿ ವಿವೇಕಾನಂದರಿಂದ. ಮತ್ತೆ ನಮ್ಮ ಕತೆ ಹೇಳ್ತೀನಿ. ವಿವೇಕಾನಂದ್ರೆ ನನಗೆ ಮನಸ್ಸಲ್ಲಿ ಜ್ಞಾಪಕ ಬಂದಿದ್ದು 32 ಅಂದ ತಕ್ಷಣ ಜ್ಞಾಪಕ ಬಂದಿದ್ದೆ 39 ವರ್ಷದ ವಿವೇಕಾನಂದರು ಪಾಪ. ಆದ್ರೆ ನಿಜ ಹೇಳ್ತಾ ಇದ್ದೀನಿ ಬಂಗಾರು, ಸಾಲ ಮಾಡ್ಲಿಲ್ಲ ಅಂದೆ ಅಲ್ಲಿ ಸಂತ ಆಗ್ಬಿಟ್ಟೆ, ಹೊಸ ಪ್ರತಿಭೆ ಅಂದೆ ಅಲ್ಲಿ ಸಂತ ಆಗ್ಬಿಟ್ಟೆ. ನೀನು ಒಂದೊಂದು ಮಾತು ಪರಿಸರ ಪ್ರಕೃತಿ ದೇಶಪ್ರೇಮ ಅಂದೆ ಅಲ್ಲಿ ಸಂತ ಆಗ್ಬಿಟ್ಟೆ. ಏನೋ ನೀನು ತುಂಬಾ ಖುಷಿ ಆಗ್ತದೆ ಬಂಗಾರು. ಆಯ್ತು, ನೀನು ಆರಂಭಿಸುವ ಸಮಯಕ್ಕೆ ಇವನೇನಾದ್ರೂ ಅಲ್ಲೇ ಇದ್ರೆ ಬರ್ತಾನೆ. ಪ್ಲಾನ್ ಮಾಡ್ಬೇಡ, ಏನ್ ಆಗತ್ತೆ ಬಿಡ ದೇವ್ರಿ. ಪ್ಲಾನ್ ಮಾಡಲ್ಲ ಸರ್, ಸಮಯನ ನಾವು ಕಾಯಬಾರ್ದು, ಸಮಯಕ್ಕೋಸ್ಕರ ನಾವು ಬದುಕ್ಬೇಕು. ಓ ಏನೋ ನೀನು ಅಹೋರಾತ್ರ ಕಣೋ, ನೀನು ಇವನ್ ಅಹೋರಾತ್ರ ಶೂನ್ಯ ಕಣೋ. ನಿಮ್ಮಂತವ್ರು ನಾನ್ ಮೊದ್ಲಿಂದ ಹೇಳ್ತಿದ್ದೆ ಜನಕ್ಕೆ, ಗಲ್ಲಿ ಗಲ್ಲಿಲಿ ಇದಾರೋ ನಮಗ್ ಕಣ್ಣಿಗೆ ಕಾಣದೆ ಬದುಕ್ತಾ ಇದಾರೆ. ಎಷ್ಟೋ ಮಹಾನುಭಾವರು ಕರ್ನಾಟಕದಲ್ಲಿದ್ದಾರೆ, ಊರ್ ಊರ್ ಗಲ್ಲಿ ಗಲ್ಲಿಗಳಲ್ಲಿದ್ದಾರೆ. ಹುಡುಕಿದ್ರೆ ಬಚ್ಚಿಟ್ಕೊಂಡಿರ್ತಾರ ಅವ್ರು, ಯಾರಿಗೂ ಗೊತ್ತಿರಲ್ಲ. ಸಂತಂತರ ಬದುಕ ನೀನೇ ನೋಡು ಎಕ್ಸಾಂಪಲ್ ಹೆಂಗಿದ್ಯಾ. ಆಹಾ, ಖುಷಿ ಆಗೋಯ್ತಪ್ಪ ನಿನ್ ಜೊತೆ ಮಾತಾಡಿ. ನಿನ್ನ ಚಿತ್ರದ ಬಗ್ಗೆ ನೋಡೋ, ಇದು ಆಡಿಯೋ ರೆಕಾರ್ಡ್ ಆಗಿದೆ, ನಿನಗ್ ಗೊತ್ತು. ಅಹೋರಾತ್ರ ಹತ್ರ ಟ್ರಾನ್ಸ್ಪರೆಂಟ್ ಅಂತ ಗೊತ್ತಿರ್ಬೋದು ನಿನ್ಗೆ, ಇದು ಫಸ್ಟ್ ಟೈಮ್ ಮಾತಾಡುವಾಗ. ಈ ರೆಕಾರ್ಡ್ ಜನಗಳ ಮುಂದೆ ಹೋಗ್ತಾ ಇದೆ. ನಿನ್ನ ಚಿತ್ರದ ಮುಖಾಂತರ ಅಥವಾ ನಿನ್ನ ಚಿತ್ರದ ಬಗ್ಗೆ ಏನಾದ್ರೂ ಹೇಳೋ ಬಯಸೋದಿದ್ರೆ ಹೇಳು.
ಯಾಕಂದ್ರೆ ಸರಿ ತಪ್ಪುಗಳು ಏನಾದ್ರೂ ಇರ್ಲಿ ಹೇಳದಿದ್ರೆ ಹೇಳು. ಏನಿಲ್ಲ ಸರ್, ನಮ್ಮ ಚಿತ್ರಾನ್ನ ನಾನು ಮಾಡ್ತಾ ಇದ್ದೀನಿ, ಅದರಿಂದ ಜನಗಳಿಗೆ ನೋಡ್ತಾರೋ ಬಿಡ್ತಾರೋ ಅವ್ರು ಬಿಟ್ಟಿದ್ದು, ನಾನೊಂದು ಅವ್ರ ಮುಂದೆ ದೋಚಿ ಕೊಡಬೇಕಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ನಮ್ಮ ದೇಶ ಹೇಗೆ ಬೆಳೀತಾ ಇದೆ, ನಮ್ಮ ಬಡತನ ಹೆಂಗಿದೆ, ನಮ್ಮ ಪ್ರಕೃತಿ, ಈಗ ನಾವು ಹೇಳ್ತಾ ಇದೀವಿ ಮರಗಳನ್ನ ತುಂಬಾ ಜನ ಕಡಿತಾ ಇದಾರೆ, ಏನೇನಕ್ಕೂ ಯೂಸ್ ಮಾಡ್ತಾ ಇದಾರೆ, ಅದನ್ನ ಉಳಿಸ್ಬೇಕು, ನಮ್ಮ ಅಯ್ಯೋ ಅದನ್ನ ಮರಗಳು ಅಂದ ಉಳಿಸ್ಬೇಕು. ತಕ್ಷಣ ರೋಮಾಂಚನ ಆಗೋಯ್ತು, ನಿಜವಾಲು ಮರ ಉಳಿಸೋ ಕೆಲಸನೇನೋ ಇದು. ಓಕೆ ಮರ ಉಳಿಸ್ಬೇಕು ಸರ್, ಹಂಗಾರ ಪ್ರಕೃತಿನ ಉಳಿಸ್ಬೇಕು ಈ ಸರ್. ಚಿತ್ರದ ಹೆಸರೇನು ಇಡ್ತಾ ಇದೀಯಪ್ಪ? ಕಾನ್ಸೆಪ್ಟ್ ಇನ್ನು ಮುಹೂರ್ತ ಮಾಡಿಲ್ಲ ಸರ್, ನಿಮ್ಮಿಂದಾನೇ ಅದು ಸ್ಟಾರ್ಟ್ ಮಾಡ್ತೀನಿ ಸರ್. ಅಯ್ಯೋ ಬಂಗಾರು, ಅದಕ್ಕೋಸ್ಕರ ನೀವು ನಿಮ್ಮ ತರ ಯಾರೋ ಇವನು, ರೋಡ್ ಓಕೆ ಸೈಡ್ ಕಲ್ಲೋ ಇವನು, ಮೈಲಿಗಲ್ಲಿ ತರ ಒಂದು ಕಲ್ಲೋ ಗುಂಡು ಕಲ್ಲೋ, ಇಲ್ಲ ಬಂಗಾರ ತೊಂದ್ರೆ ಇಲ್ಲ, ತುಂಬಪ್ಪ. ನಿಜ 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 ಸರ್, ನಮ್ಗೆ ಅಷ್ಟೊಂದು ಖುಷಿ ಆಗ್ತದೆ ತಮ್ಮ ಜೊತೆ ಮಾತಾಡಿದಕ್ಕೆ. ತುಂಬಾ ಸತಿ ಟ್ರೈ ಮಾಡಿದ್ದೆ ನಿಮ್ಗೆ ವಾಟ್ಸಪ್ ಅಲ್ಲಿ, ಬಟ್ ಯಾವತ್ತ ನಿನ್ ಮನ್ಸಲ್ಲಿ ಇರೋದು ಹೇಳ, ಯಾವತ್ತ ಅನ್ಕೊಂಡಿದೀಯ ಮಾಡ್ಬೇಕು ಅಂತ? ಈ 1 ಮಂತ್ 2 ಮಂತ್ಸ್ ಒಳಗಡೆ ನಾವು ರೆಡಿ ಮಾಡ್ತೀವಿ ಸರ್. ಆಯ್ತು, ನೆಕ್ಸ್ಟ್ ಇನ್ಫರ್ಮ್ ಮಂತ್ ಮಾಡಪ್ಪಿ, ಇನ್ಫರ್ಮ್ ಇನ್ಫಾರ್ಮ್ ಮಾಡಿ. ಖಂಡಿತ ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ಸರ್. ಓಕೆ ತುಂಬಾ ಸಂತೋಷ, ಇದನ್ನ ಹಾಕ್ಬೋದೇನ ಈ ಆಡಿಯೋನ? ತುಂಬಾ ಚೆನ್ನಾಗಿ ಮಾತಾಡಿದ್ಯಾ. ಹಾಕಿ ಸರ್, ಹಾಕಿ. ಓಕೆ ಸರ್, ಥ್ಯಾಂಕ್ ಯು, ಆಯ್ತು. ಕಾಲ್ ಮಾಡಿ.